ಇನ್ನೊಂದು ಕಡೆ ವಿಜಯನಗರ ಜಿಲ್ಲೆ ಆಗಿದೆ ಇವತ್ತು ಹೊಸಪೇಟೆಯಲ್ಲಿ ಅಟಲ್ ಬಿಹಾರಿ ಅವರ ಹೆಸರು ಮೇಲೆ ನಾನು ಒಂದು ದೊಡ್ಡ ಜೂ ಅನ್ನು ಕಟ್ಟಿದ್ದೆ ಅದರಲ್ಲಿ ನೈಟ್ ಸಫಾರಿ ಇಲ್ಲಿ ನಮ್ಮ ಪ್ರವಾಸೋದ್ಯಮ ಸಚಿವರು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿದ್ದಾರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಅಧ್ಯಕ್ಷರೇ ತಾವೆಲ್ಲರೂ ಕೂಡ ಇಲ್ಲಿ ಇರುವಂತಹ ಶಾಸಕರು ತಾವು ಹೋಗಿ ನೋಡ್ಕೊಂಡು ಬಂದ್ರೆ ಎಷ್ಟು ಖುಷಿ ಆಗ್ತೀರಿ ಅಂತಂದ್ರೆ ಅಷ್ಟು ಅದ್ಭುತವಾದಂತ ಜುವಾಲಜಿಕಲ್ ಪಾರ್ಕ್ ಜೊತೆಗೆ ಇನ್ನ ಒಂದು 150 ಎಕರೆ ಜಮೀನಿದೆ ಆ 150 ಎಕರೆ ಜಮೀನಲ್ಲಿ ನೈಟ್ ಸಫಾರಿ ಮಾಡಬೇಕು ಸಿಂಗಪುರ್ ಮಾಡೆಲ್ ನಲ್ಲಿ ಅಂತ ಹೇಳಿ ನನ್ನ ಆಸೆ ಇತ್ತು ಅದು ಆಗಲಿಲ್ಲ ದಯಮಾಡಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ನಮ್ಮ ಅಟಲ್ ಬಿಹಾರಿ ಜುವಾಲಜಿಕಲ್ ಪಾರ್ಕ್ ಒಳಗಡೆ ತಾವು ಅರಣ್ಯ ಸಚಿವರ ಜೊತೆಯಲ್ಲಿ ಮಾತಾಡಿ ನೈಟ್ ಸಫಾರಿಗೆ ತಾವು ವ್ಯವಸ್ಥೆ ಮಾಡಿದ್ರೆ ಇಡೀ ನಮ್ಮ ದೇಶದಲ್ಲಿ ಇರುವಂತಹ ಪ್ರವಾಸಿಗರು ಕೂಡ ಅಲ್ಲಿಗೆ ಬರ್ತಾರೆ ಅನ್ನೋದು ಹಂಪಿ ಜೊತೆಗೆ ಇನ್ನೊಂದು ಅಡಿಷನಲ್ ವ್ಯಾಲ್ಯೂ ಅದು ಜೊತೆಗೆ ಒಂದು ಥೀಮ್ ಪಾರ್ಕ್ ಮಾಡಬೇಕು ಅನ್ನೋಂತ ಆಸೆ ಇತ್ತು ಅಧ್ಯಕ್ಷರು ಅದಕ್ಕೆ 200 ಎಕರೆ ಜಮೀನಲ್ಲಿ ಸುಮಾರು 3,000 ಕೋಟಿ ಹಣದಲ್ಲಿ ವಿಜಯನಗರ ಗತ ವೈಭವ ಮರುಕಳಿಸುವಂತ ಒಂದು ರೀತಿಯಲ್ಲಿ ಅಲ್ಲಿ ನಿರ್ಮಾಣ ಮಾಡಬೇಕು ತುಂಗಭದ್ರಾ ನದಿಗೆ ಸೌಂಡ್ ಅಂಡ್ ಲೈಟ್ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತುಂಗಭದ್ರಾ ನದಿ ಆ ತಾಯಿನೇ ಹೇಳದಂಗಿರಬೇಕು ಅಂತ ಒಂದು ಸೌಂಡ್ ಅಂಡ್ ಲೈಟ್ ಶ್ರೀಕೃಷ್ಣದೇವರಾಯರ ಪುತ್ಥಳಿಯನ್ನ ಲೇಡಿ ಲಿಬರ್ಟಿ ಸ್ಟ್ಯಾಚ್ಯೂ ಯಾವ ರೀತಿ ನಾವು ಲಂಡನ್ ನಲ್ಲಿ ನೋಡಿದ್ದೀವೋ ಆ ರೀತಿ ಮಾಡಬೇಕು ಕೃಷ್ಣದೇವರಾಯರ ಸ್ಟ್ಯಾಚ್ಯೂ ಅನ್ನೋದಿತ್ತು ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೋದಿ ಅವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಸ್ಟ್ಯಾಚ್ಯೂ ಹೇಗೆ ಮಾಡಿದಾರೋ ಆ ರೀತಿಯಲ್ಲಿ ತುಂಗಭದ್ರಾ ನದಿ ಅಡಿಯಲ್ಲಿ ಥೀಮ್ ಪಾರ್ಕ್ ಶ್ರೀಕೃಷ್ಣದೇವರಾಯರ ಸ್ಟ್ಯಾಚ್ಯೂ ಮಾಡಬೇಕಂತೇಳಿ ಸುಮಾರು 13-14 ವರ್ಷದ ಹಿಂದೆನೆ ನಾನು ಕನಸು ಕಂಡಿದ್ದೆ ಇವತ್ತು ಆ ಕೆಲಸ ಆಗಬೇಕಾಗಿದೆ ಅಧ್ಯಕ್ಷರೇ ಅದೇ ಒಂದು ರೀತಿಯಲ್ಲಿ ಇವತ್ತು ಇಡೀ ಆ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಆಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಇವತ್ತು ಯಾರು ಕೂಡ ಅವರೇ ಆತ್ಮಾವಲೋಕನ ಮಾಡಿಕೊಂಡು ಅವರವ್ರ ಎದೆ ಮೇಲೆ ಕೈ ಇಟ್ಕೊಂಡು ಏನ್ ಮಾಡಿದ್ದೀನಿ ಅನ್ನೋದನ್ನ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವರು ಯೋಚನೆ ಮಾಡಲೆ ಇವತ್ತು ನನ್ನ ಗಣಿಗಾರಿಕೆ ಕೇಸ್ಗಳು ಇವತ್ತು ಕೋರ್ಟ್ ಇದೆ ನ್ಯಾಯಾಲಯಗಳ ಮೇಲೆ ನನಗೆ ನಂಬಿಕೆ ಇದೆ ಅದನ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ ಇಂತಹ ಯಾವುದಕ್ಕೂ ಕೂಡ ನಾನು ಎದುರವನಲ್ಲ ಕೇಸ್ಗಳ ಬಗ್ಗೆ ಚಿಂತೆ ಮಾಡುವನು ಅಲ್ಲ ಅಭಿವೃದ್ಧಿ ಬಗ್ಗೆ ಮಾತ್ರ ನಾನು ಚಿಂತೆ ಮಾಡ್ತಾ ಇರೋದು ಇವತ್ತು ನನ್ನ ಜಿಲ್ಲೆ ಕೊಪ್ಪಳ ಜಿಲ್ಲೆ ಇವತ್ತೇನಾಗಿದೆ ಇವತ್ತು ನನ್ನ ಸಹೋದರ ತಂಗಡಿಗೆ ಅವರು ಕೂಡ ಇಲ್ಲಿದ್ದಾರೆ ಇವತ್ತು ಅಂಜನಾದ್ರಿ ಅಭಿವೃದ್ಧಿಗೋಸ್ಕರ ಇವತ್ತು ಬಹಳ ದೊಡ್ಡ ದೊಡ್ಡ ಯೋಜನೆಗಳಾಗಬೇಕಾಗಿದೆ ಇವತ್ತು ಹಿಂದೆ ಕೂಡ ಪಾರ್ಲಿಮೆಂಟ್ ಅಲ್ಲಿ ಪ್ರಧಾನಮಂತ್ರಿಗಳು ಅಂಜನಾದ್ರಿ ಕಾರಿಡಾರ್ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇದುವರೆಗೂ ಕೂಡ ಅಲ್ಲಿ ಏನು ಕೆಲಸಗಳು ಪ್ರಾರಂಭ ಆಗಲಿಲ್ಲ ಹಾಗಾಗಿ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಇವತ್ತು ಹನುಮನ ನಾಡು ಅಂತೇಳಿ ನಾವು ಕರಿತೀವಿ ಆದರೆ ಕಳೆದ ಸರ್ಕಾರ ಒಂದು 100 ಕೋಟಿ ಅಮೌಂಟ್ ಅನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ 21 ಕೋಟಿಯಲ್ಲಿ ಕೆಲಸಗಳು ಆಗ್ತಾ ಇದೆ ಇನ್ನೊಂದು 80 ಕೋಟಿಯಲ್ಲಿ ಈಗಾಗಲೇ ನಾನು ಸಚಿವರ ಜೊತೆ ಮಾತಾಡಿದ್ದೆ ಅವರು ಇನ್ನೊಂದು ವಾರದಲ್ಲಿ ಅಂಜನಾದ್ರಿಗೆ ಬಂದು ಅಲ್ಲಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಾವು ಕೈಗೆತ್ತಿಕೊಳ್ತೀವಿ ಅಂತ ಹೇಳಿ ಅವರು ಹೇಳಿದ್ದಾರೆ ನನಗೆ ನಂಬಿಕೆ ಇದೆ ಅವರು ಖಂಡಿತವಾಗ್ಲೂ ಕೂಡ ಮಡೆ ಮಾಡ್ತಾರೆ ಅನ್ನುವಂತ ಒಂದು ವಿಚಾರ ಅಧ್ಯಕ್ಷರೇ ಅದೇ ಒಂದು ರೀತಿಯಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸುಮಾರು ಅದ್ಭುತವಾಗಿ ನಡೀತಾ ಇದೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು 50 ಕೋಟಿ ಹಣ ಬಿಡುಗಡೆ ಆದ್ರೆ ಆಸ್ಪತ್ರೆ ಪೂರ್ತಿ ಆಗಿಬಿಡುತ್ತೆ ಆ ಒಂದು ಕೆಲಸ ಮಾಡಬೇಕು ಜೊತೆಗೆ ಇವತ್ತು ನೋಡಿ ಬೆಳಗಾವಿಯಲ್ಲಿ ಸುವರ್ಣಸೌಧ ನಿರ್ಮಾಣ ಆಗಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಹೈಕೋರ್ಟ್ ನಿರ್ಮಾಣ ಆಗಿದೆ ಬಳ್ಳಾರಿಯಲ್ಲಿ ಸುಮಾರು 20 ಎಕರೆ ಜಮೀನಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಕಟ್ಟಲಿಕ್ಕೆ ಈ ಹಿಂದೆ ಜಿಂದಾಲ್ ಸಂಸ್ಥೆಯವರು ಮುಂದಕ್ಕೆ ಬಂದು ಸರ್ಕಾರಕ್ಕೆ ಲೆಟರ್ ಕೊಟ್ಟಿದ್ರು ಓಪಿ ಜಿಂದಾಲ್ ಸ್ಟೇಡಿಯಂ ಅಂತ ಹೇಳಿ ನಾವು ಮಾಡ್ತೀವಿ ಅಂತ ಹೇಳಿ ಅದಾದ್ಮೇಲೆ ನನ್ನ ಸಮಸ್ಯೆಗಳಲ್ಲಿ ನಾನು ಬಿದ್ದು ಅಧಿಕಾರ ಕಳ್ಕೊಂಡಿದ ನಂತರ ಅವರು ಕೂಡ ಹಿಂದೇಟು ಹಾಕಿದ್ರು ಇವತ್ತಿಗೂ ಕೂಡ ಯಾರೇ ಕೂಡ ಸರ್ಕಾರದ ಕಡೆಯಿಂದ ಆ ಸ್ಟೇಡಿಯಂ ಮಾಡುವಂತ ಒಂದು ಪ್ರಯತ್ನ ಮಾಡಲಿಲ್ಲ ಆದರೆ ಕಳೆದ ಸರ್ಕಾರದಲ್ಲಿ ಈ ಹಿಂದಿನ ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡಿದಾಗ ಸ್ಟೇಡಿಯಂಗೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಬೋರ್ಡ್ ಅವರು ಸ್ಟೇಡಿಯಂ ಕಟ್ಟಲಿಕ್ಕೆ ಮುಂದಕ್ಕೆ ಬಂದಿದ್ದಾರೆ ಆ ಪ್ರಾಸೆಸ್ ಆಗ್ತಾ ಇಲ್ಲ ಇವತ್ತು ಇನ್ನೊಬ್ಬ ನನ್ನ ಸಹೋದರ ನಾಗೇಂದ್ರ ಅವರು ಇಲ್ಲ ಅವ್ರು ಇದ್ದಿದ್ರೆ ಅದಕ್ಕೂ ಅವ್ರು ಹೇಳಬೇಕಾಗಿತ್ತು ಸ್ಟೇಡಿಯಂ ಒಂದು ಅದ್ಭುತವಾಗಿ ಕಟ್ಬಿಟ್ರೆ ಬಳ್ಳಾರಿಯಲ್ಲಿ ಏನಂತಂದ್ರೆ ತಾವು ಬಳ್ಳಾರಿ ರಾಯಚೂರು ಕೊಪ್ಪಳ ನಮ್ಮ ಭಾಗದಲ್ಲಿ ಮಳೆ ಕಡಿಮೆ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕ್ರಿಕೆಟ್ ಒಂದು ಗೇಮ್ಸ್ ಆಗುವಂತ ಒಂದು ಸಿಚುಯೇಷನ್ ಅಲ್ಲಿ ಆಗುತ್ತೆ ಈ ಹಿಂದೆ ನಾನು ಒಲಿಂಪಿಕ್ ಲೆವೆಲ್ ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ದೀನಿ ಸಾಕಷ್ಟು ಫುಟ್ಬಾಲ್ ಸ್ಟೇಡಿಯಂಗಳನ್ನ ಕಟ್ಟಿದ್ದೀವಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಆಗ್ಬಿಟ್ರೆ ಕಂಪ್ಲೀಟ್ ಇಡೀ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಅದ್ಭುತವಾಗಿ ಎಲ್ಲ ಕಡೆ ಕೂಡ ಒಂದು ಅಭಿವೃದ್ಧಿ ಅನ್ನೋದು ಸ್ಪ್ರೆಡ್ ಆದಂಗೆ ಆಗುತ್ತೆ ಅಧ್ಯಕ್ಷರೇ ಇದಾದ್ಮೇಲೆ ನಾನು ಇನ್ನೊಂದು ಮುಖ್ಯವಾಗಿ ಒಂದು ವಿಚಾರಕ್ಕೆ ನಾನು ಬರಬೇಕಾಗುತ್ತೆ
ದಯಮಾಡಿ ಯಾರಾದರೂ ಆಯಾ ಕ್ಷೇತ್ರದ ಶಾಸಕರಿದ್ರೆ ಯಾರು ನನ್ನ ಮಾತುಗಳು ಪೂರ್ತಿ ಆದ್ಮೇಲೆ ತಾವು ದಯಮಾಡಿ ಇಂಟರ್ಫೇರ್ ಆಗ್ರಿ. ಒಂದೇನೆಂದ್ರೆ ಬಳ್ಳಾರಿ ಜಿಲ್ಲೆಯನ್ನ ವಿಭಜನೆ ಮಾಡುವಂತ ಸಂದರ್ಭದಲ್ಲಿ ಹೊಸಪೇಟೆಯನ್ನ ಹೆಡ್ ಕ್ವಾರ್ಟರ್ ಮಾಡಿ ವಿಜಯನಗರ ಜಿಲ್ಲೆ ಅಂತ ಏನ್ ಮಾಡಿದ್ದಾರೆ ಆ ವಿಷಯದಲ್ಲಿ ನನಗೆ ವೈಯಕ್ತಿಕವಾಗಿ ದುಃಖ ಇದೆ. ಜೊತೆಗೆ ಇವತ್ತು ಇಡೀ ಬಹಳಷ್ಟು ಮಂದಿಗೆ ನೋವಿದೆ ಅಧ್ಯಕ್ಷರೇ. ವಿಷಯ ಏನಂತಂದ್ರೆ ಇಡೀ ನಮಗೆ ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಬ್ರಿಟಿಷರ ಆಳ್ವಿಕೆಯಿಂದ ಹಿಡಿದು ನಂತರ ಹಂಪಿ ಅಂತಂದ್ರೆ ಬಳ್ಳಾರಿ ಜಿಲ್ಲೆ ಅನ್ನೋದನ್ನ ಒಂದು ಹೆಸರಿತ್ತು. ಇವತ್ತು ಹೊಸಪೇಟೆಗೆ ಬಳ್ಳಾರಿಗೆ ಕೇವಲ 55 ಕಿಲೋಮೀಟರ್ ಡಿಸ್ಟೆನ್ಸ್. ಹೊಸಪೇಟೆಯನ್ನ ಜಿಲ್ಲೆ ಮಾಡಿದ್ದಕ್ಕೆ ನನಗೆ ಅಭ್ಯಂತರ ಇಲ್ಲ. ಬಳ್ಳಾರಿ ಜಿಲ್ಲೆಗೆ ವಿಜಯನಗರ ಅಂತ ಹೆಸರನ್ನ ಇಟ್ಟು ಬಳ್ಳಾರಿ ಹೆಡ್ ಕ್ವಾರ್ಟರ್ ಆಗಿ ಕಂಟಿನ್ಯೂ ಆಗಿಬಿಟ್ಟು ಆ ಕಡೆ ಜಿಲ್ಲೆ ಅಧ್ಯಕ್ಷರೇ ಜಿಲ್ಲೆ ಮಾಡ್ಲಿಕ್ಕೆ ನಾನು ಇನ್ನೊಂದು 5 ಮಿನಿಟ್ಸ್ ಅಲ್ಲಿ ಟೋಟಲ್ ಸಬ್ಜೆಕ್ಟ್ ಮುಗಿದೋಗುತ್ತೆ. 9:30ಗೆ ಬಂದಿದ್ದಾರೆ. ಇಲ್ಲ ಇಲ್ಲ ತೊಂದರೆ ಇಲ್ಲ ಅಧ್ಯಕ್ಷರೇ. ಇವತ್ತು ಹರಪನಹಳ್ಳಿಯಿಂದ ಬಳ್ಳಾರಿಗೆ 200 ಕಿಲೋಮೀಟರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಡಗಲಿಯಿಂದ ಬಳ್ಳಾರಿಗೆ ಬರಬೇಕಂತಂದ್ರೆ 150 ಕಿಲೋಮೀಟರ್ ಆಗುತ್ತೆ ಅನ್ನೋ ನೋವು ಜನರಿಗೆ ಇತ್ತು. ನನ್ನ ಉದ್ದೇಶ ಏನಂತಂದ್ರೆ ಹಗರಿಬೊಮ್ಮನಹಳ್ಳಿ, ಹೂವಿನ ಹಡಗಲಿ, ಕೊಟ್ಟೂರು, ಕೂಡ್ಲಿಗಿ ಮತ್ತು ಹರಪನಹಳ್ಳಿ ಇದೆಲ್ಲದರ ನಡುವೆ ಹಗರಿಬೊಮ್ಮನಹಳ್ಳಿ ಆಗಿರ್ಬೋದು, ಹಡಗಲಿ ಆಗಿರ್ಬೋದು, ಒಂದು ಜಿಲ್ಲಾ ಹೆಡ್ ಕ್ವಾರ್ಟರ್ನಲ್ಲಿ ಮಾಡಿ ಆಲೋಚನೆ ಕರೆಕ್ಟ್. ಈಗ ಅಲ್ಲಿ ಜಿಲ್ಲೆ ಆಗಿ ಬಿಟ್ಟಿದೆ, ಈಗ ಏನು ಆಗ್ಬೇಕು ಅದರ ಬಗ್ಗೆ ಹೇಳಿ. ಒಂದು ವಿಷಯ ನಾನು ಇಷ್ಟೇ ಹೇಳೋದು, ಕೊಪ್ಪಳ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಇಂದ ಹೊಸಪೇಟೆ ಕೇವಲ 30 ಕಿಲೋಮೀಟರ್. ಇವಾಗಿರೋ ಹೊಸಪೇಟೆ ಸಿಟಿ ಬಾರ್ಡರ್ ನಿಂದ ಅಂದ್ರೆ ತುಂಗಭದ್ರಾ ಡ್ಯಾಮ್ ಇಂದ ಕೊಪ್ಪಳ ಸಿಟಿ ಬಾರ್ಡರ್ಗೆ ಕೇವಲ 25 ಕಿಲೋಮೀಟರ್. ಅಂದ್ರೆ ಕೊಪ್ಪಳ ಡೆವಲಪ್ ಆಗಲ್ಲ, ಹೊಸಪೇಟೆನೂ ಡೆವಲಪ್ ಆಗಲ್ಲ. ಹಾಗಾಗಿ ಹರಪನಹಳ್ಳಿಯಲ್ಲಿ ಇವಾಗ ನಿಜಲಿಂಗಪ್ಪ ಅವ್ರ ಬಗ್ಗೆ ನಾವೆಲ್ಲರೂ ಕೂಡ ಎಷ್ಟೋ ಗೌರವದ ಮಾತುಗಳನ್ನ ಮಾತಾಡ್ತೀವಿ. ನಿಜಲಿಂಗಪ್ಪ ಜಿಲ್ಲೆ ಅಂತೇಳಿ ಮಾಡಿ ಇವತ್ತು ಹೂವಿನ ಹಡಗಲಿ ಆಗಿರ್ಬೋದು, ಅಲ್ಲಿ ಒಂದು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಮಾಡಿ ನಿಜಲಿಂಗಪ್ಪ ಅವರ ಹೆಸರನ್ನ ಇಟ್ಟು ಆ ಜಿಲ್ಲಾ ಸಂಕೀರ್ಣ ಕಚೇರಿಗಳಿಗೆ ಸನ್ಮಾನ್ಯ ಎಂಪಿ ಪ್ರಕಾಶ್ ಅವರು ಇಡೀ ಆ ಅಖಂಡ ಬಳ್ಳಾರಿ ಜಿಲ್ಲೆಗೆ ಹೆಸರು ತಂದು ಕೊಟ್ಟಿರುವಂತಹ ರಾಜಕಾರಣಿ, ಅದಕ್ಕೆ ಅವರ ಹೆಸರನ್ನ ಇಟ್ಟು ಇವತ್ತು ಮಾಡೋದ್ರಿಂದ ಅಲ್ಲಿರೋ ಜನಗಳಿಗೆ ಅನುಕೂಲ ಆಗುತ್ತೆ ಮತ್ತು ನಮ್ಮ ಹೊಸಪೇಟೆಯನ್ನ ಬಳ್ಳಾರಿಯಲ್ಲಿ ನಾಗೇಂದ್ರ ಅವರು ಬಂದ್ರು ಅಧ್ಯಕ್ಷರೇ. ಅಣ್ಣ ಒಂದೆರಡು ನಿಮಿಷ ಮಂತ್ರಿಗಳು, ನಮ್ಗ ನೋವೇನಾಗ್ತಾ ಇದೆ ಅಂದ್ರೆ ಜನಾರ್ದನ್ ರೆಡ್ಡಿ ಸಾಹೇಬರು ಕೊಪ್ಪಳ ಜಿಲ್ಲಾದಾಗ ಇದ್ದಾರ, ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ಬಳ್ಳಾರಿ ಕೇಳಕತ್ತಾರ. ನಾನ್ ಜಿಲ್ಲಾ ಮಂತ್ರಿ ಕೊಪ್ಪಳ ಕೇಳ್ರಿ ಸರ್, ಸೂಪರ್ ಸ್ಪೆಷಲ್ ನೋವಾಗತೈತಿ. ನೀವಿನ್ನು ಬಳ್ಳಾರಿ ಜಿಲ್ಲಾದಾಗ ಅದಿರಿ. ಅಲ್ಲಲ್ಲ ಜನಾರ್ದನ್ ರೆಡ್ಡಿ ಸಾಹೇಬ್ರೆ ತಗಡಿಗೆ ಒಂದೇನೆಂದ್ರೆ ಸೂಪರ್ ಸ್ಪೆಷಾಲಿಟಿ ಮುಗಿದೋಗಿದೆ, ಇನ್ನು 50 ಕೋಟಿ ಕೊಟ್ರೆ ಕಂಪ್ಲೀಟ್ ಆಗುತ್ತೆ. ಅಲ್ಲ ನಮ್ಗೆ ಅದನ್ನ ಬೇಗ ಕೊಡ್ರಿ ಅಂತಂದು ನೀವ್ ಎಚ್ಚರಿಸಿ. ಆಮೇಲೆ ಇನ್ನ ಒಂದ್ ಮಾತು ಹೇಳಿದ್ರಿ ಮೊನ್ನೆ ಸಭಾಧ್ಯಕ್ಷರೇ, 100 ಕೋಟಿ ಅಂಜನಾದ್ರಿ ಅಭಿವೃದ್ಧಿ ಕೊಟ್ಟಿನಿ ಅಂತಂದ, ಅದು ಪೇಪರ್ನಾಗ ಉಳಿದೈತಿ, ಅವ್ರ ಮಂತ್ರಿಯಾಗಿ ಹುಡುಕಾಡಕತ್ತೀನಿ ಸಿಗೋಲ್ದು. ಅದನ್ನ ನೀವ್ ಹೇಳವಲ್ರಿ, ಅದನ್ನ ಇವಾಗ ಹೇಳಿದೆ ನೀವು ಅವ್ರಿಗೆಲ್ಲ. ನಾನು ಎಚ್ ಕೆ ಪಾಟೀಲ್ ಸಾಹೇಬ್ರು ಅದನ್ನ ಪ್ರಯತ್ನ ಮಾಡಕತ್ತೀವಿ, ಎಲ್ಲೈತ ಅಂತ ಹುಡುಕಾಕತ್ತೀವಿ. ನಮಗ್ ಮೊದಲು ಆದೇಶ ಮಾಡಿ ಹೋಗ್ಬಿಟ್ಟಾರ ಅವರು, ಅದ್ರ ಮಂತ್ರಿಗಳೇ ಸ್ವಲ್ಪ ನೀವ್ ಹೇಳವಲ್ರಿ ಅದನ್ನ.